ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೆ ಟಿ ಮತ್ತು ಡಿ ಇ ಟಿ ಮುಖಾಂತರ ಇಂಜಿನಿಯರಿಂಗ್ ಕೋರ್ಸ್ಗಳಿಗಾಗಿ ಪ್ರವೇಶವನ್ನು ಪಡೆಯಬೇಕೆಂದು ಬಯಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಹೌದು ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳ ಫೀಸ್ ಎಷ್ಟು ಮತ್ತು ಯಾವ ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಮತ್ತು ಎಸ್ ಎನ್ ಕ್ಯೂ ಕೋಟಾ ಅಡಿಯಲ್ಲಿ ಸಿ ಇ ಟಿ ಮತ್ತು ಡಿಪ್ಲೊಮಾ ಸಿ ಇ ಟಿ ಮುಖಾಂತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಾಲೇಜ್ಗೆ ಪ್ರವೇಶವನ್ನು ಪಡೆದರೆ ಯಾವ ಕಾಲೇಜ್ಗಳಲ್ಲಿ ಎಷ್ಟು ಫೀಸ್ ಇರುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಇದ್ದೇನೆ ವಿದ್ಯಾರ್ಥಿಗಳೇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಬಿ ಇ ಅಥವಾ ಬಿ ಟೆಕ್ ಒಟ್ಟು ನಾಲ್ಕು ವರ್ಷದ ಕೋರ್ಸ್ಗಳಾಗಿರುತ್ತೆ ಅದರಲ್ಲೂ ಕೂಡ ಪಿ ಯು ಸಿ ಸೈನ್ಸ್ ಮುಗಿಸಿದಂಥ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಸೈನ್ಸ್ ಮುಗಿಸಿದಂಥ ವಿದ್ಯಾರ್ಥಿಗಳು ಸಿ ಇ ಟಿ ಕೆ ಸಿ ಇ ಟಿ ಅಂದರೆ ಸಿ ಇ ಟಿ ಬರೆದ ನಂತರ ಸಿ ಇ ಟಿ ಮುಖಾಂತರ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡಿಬೋದು ಅಥವಾ ಕಾಮಿಡ್ ಕೆ ಎಕ್ಸಾಮ್ ಕಾಮಿಡ್ ಕೆ ಎಕ್ಸಾಮ್ಗನ್ನು ಈ ಎಕ್ಸಾಮ್ ಕೂಡ ಬರೆದು ವಿದ್ಯಾರ್ಥಿಗಳು ಖಾಸಗಿ ಕಾಲೇಜ್ಗಳಲ್ಲಿ ಪ್ರವೇಶವನ್ನು ಪಡಿಬೋದು ಈ ಎರಡನ್ನು ಹೊರತುಪಡಿಸಿ ದ್ವಿತೀಯ ಪಿ ಯು ಸಿ ಮುಗಿಸಿದಂಥ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಅಂದರೆ ಖಾಸಗಿ ಕಾಲೇಜ್ಗಳಲ್ಲಿ ಕೆಲ ಸೀಟ್ಗಳು ಮ್ಯಾನೇಜ್ಮೆಂಟ್ ಅಡಿಯಲ್ಲಿರುತ್ತೆ ಆ ಒಂದು ವಿಭಾಗದಲ್ಲಿ ಕೂಡ ವಿದ್ಯಾರ್ಥಿಗಳು ಸೀಟನ್ನು ಪಡೆಯಬೋದು ಪಿ ಯು ಸಿ ಆದ ನಂತರ ವಿದ್ಯಾರ್ಥಿಗಳು ಪಿ ಯು ಸಿ ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ಒಟ್ಟು ನಾಲ್ಕು ವರ್ಷದ ಇಂಜಿನಿಯರಿಂಗ್ ಇರುತ್ತೆ ಒಟ್ಟು ಎಂಟು ಸೆಮಿಸ್ಟರ್ಗಳ ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿರುತ್ತೆ ಅದೇ ವಿದ್ಯಾರ್ಥಿಗಳು ಡಿಪ್ಲೊಮಾ ಮುಗಿಸಿದಂಥ ವಿದ್ಯಾರ್ಥಿಗಳು ಡಿ ಸಿ ಟಿ ಎಕ್ಸಾಮ್ ಇರುತ್ತೆ ಡಿ ಸಿ ಇ ಟಿ ಮುಖಾಂತರ ವಿದ್ಯಾರ್ಥಿಗಳು ಲ್ಯಾಟ್ರಲ್ ಎಂಟ್ರಿ ಅಲ್ಲಿ ಪ್ರವೇಶವನ್ನು ಪಡೀಬೋದು ಇಲ್ಲಿ ವಿದ್ಯಾರ್ಥಿಗಳು ಡಿಪ್ಲೋಮಾ ಮಾಡಿದಂಥ ವಿದ್ಯಾರ್ಥಿಗಳು ನೇರವಾಗಿ ಎರಡನೇ ವರ್ಷ ಅಂದರೆ ಮೂರನೇ ಸೆಮಿಸ್ಟ್ರಿಗೆ ಪ್ರವೇಶವನ್ನು ಪಡಿಬೋದು ಡಿಪ್ಲೋಮಾ ಮೂರು ಎಸ್ ಎಸ್ ಎಲ್ ಸಿ ನಂತರ ಡಿಪ್ಲೋಮಾ ಮಾಡಿ ಮೂರು ವರ್ಷ ತದನಂತರ ಡಿ ಸಿ ಇ ಟಿ ಮುಖಾಂತರ ವಿದ್ಯಾರ್ಥಿಗಳು ನೇರವಾಗಿ ಮೂರನೇ ಸೆಮಿಸ್ಟ್ರಿಗೆ ಪ್ರವೇಶವನ್ನು ಪಡಿಬೋದು ಅಥವಾ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಕೆಲ ಕಾಲೇಜ್ ಪ್ರ ಖಾಸಗಿ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಕೂಡ ಸೀಟನ್ನು ಪಡೀಬೋದು ಹೀಗೆ ವಿದ್ಯಾರ್ಥಿಗಳು ಎರಡು ರೀತಿಯಲ್ಲಿ ಒಂದು ಪಿ ಯು ಸಿ ಆದ ನಂತರ ಮತ್ತು ಡಿಪ್ಲೊಮಾ ಆದ ನಂತರ ವಿವಿಧ ಎಕ್ಸಾಮ್ಗಳ ಮುಖಾಂತರ ಅಥವಾ ವಿವಿಧ ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯುವುದು ಬಿಇ ಅಥವಾ ಬಿ ಟೆಕ್ಗೆ ಹಾಗಿದ್ದರೆ ವಿದ್ಯಾರ್ಥಿಗಳೇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬಿ ಟೆಕ್ಗಳಿಗೆ ಯಾವ ಯಾವ ಕಾಲೇಜ್ಗಳಿದೆ ಕರ್ನಾಟಕದಲ್ಲಿ ಅಂತ ನೋಡೋದಾತಂದರೆ ಮತ್ತು ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ಪ್ರತಿಶತ ಸೀಟ್ಗಳು ಸಿ ಇ ಟಿ ಅಡಿಯಲ್ಲಿರುತ್ತೆ ಇರುತ್ತೆ ಮ್ಯಾನೇಜ್ಮೆಂಟ್ ಅಡಿಯಲ್ಲಿರುತ್ತೆ ಮತ್ತು ಎಸ್ ಎನ್ ಕ್ಯೂ ಕೋಟಾ ಅಡಿಯಲ್ಲಿ ಇರುತ್ತೆ ಅನ್ನೋದು ನೋಡೋದಾತಂದರೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಒಟ್ಟು ಐದು ರೀತಿಯಾದಂತಹ ಕಾಲೇಜ್ಗಳನ್ನು ಪ್ರವೇಶವನ್ನು ಪಡಿಬೋದು ಒಂದು ಗವರ್ಮೆಂಟ್ ಕಾಲೇಜ್ಗಳು ಸಂಪೂರ್ಣವಾಗಿ ಸರ್ಕಾರಿ ಆಡಳಿತದಲ್ಲಿರುವಂತಹ ಕಾಲೇಜ್ಗಳು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡಿಬೋದು ಇನ್ನೊಂದು ರೀತಿಯಾದ ಕಾಲೇಜು ಯಾವುದಪ್ಪ ಅಂತಂದರೆ ಅದು ಪ್ರೈವೇಟ್ ಏಡೆಡ್ ಕಾಲೇಜ್ಗಳು ಖಾಸಗಿ ಅನುದಾನಿತ ಕಾಲೇಜ್ಗಳು ಅಂದರೆ ಇವು ಪ್ರೈವೇಟ್ ಕಾಲೇಜ್ಗಳಾಗಿರುತ್ತೆ ಆದರೆ ಏಡೆಡ್ ಆಗಿರುತ್ತೆ ಇಲ್ಲೂ ಕೂಡ ಫೀಸ್ ಕಡಿಮೆ ಇರುತ್ತೆ ಆ ಫೀಸ್ ಎಷ್ಟು ಅಂತ ಮುಂದೆ ನೋಡೋಣ ಮೂರನೇ ರೀತಿಯ ಕಾಲೇಜು ಯಾವುದಪ್ಪ ಅಂತಂದರೆ ಅದು ಪ್ರೈವೇಟ್ ಅನ್ಏಡೆಡ್ ಕಾಲೇಜು ನಾನ್ ಮೈನಾರಿಟಿ ಕಾಲೇಜು ನಾನ್ ಮೈನಾರಿಟಿ ಕಾಲೇಜ್ಗಳಂತ ಇರುತ್ತೆ ಅದೇ ರೀತಿ ಇನ್ನೊಂದು ರೀತಿಯಾದಂಥ ಕಾಲೇಜು ಪ್ರೈವೇಟ್ ಮೈನಾರಿಟಿ ಕಾಲೇಜ್ ಈ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಯಾವ ರೀತಿಯಾದಂಥ ಮೈನಾರಿಟಿ ಅಂತಂತಂದರೆ ರಿಲಿಜಿಯಸ್ ಮೈನಾರಿಟಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಈ ರೀತಿಯಾದಂತಹ ಮೈನಾರಿಟಿ ಅಡಿಯಲ್ಲಿ ಒಂದೊಂದು ರೀತಿಯಾದಂಥ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ಗಳಿರುತ್ತೆ ಐದನೇ ರೀತಿಯಾದಂಥ ಕಾಲೇಜ್ ಯಾವುದಪ್ಪ ಅಂತಂದರೆ ಅದು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು ಡೀಮ್ಡ್ ಮತ್ತು ಪ್ರೈವೇಟ್ ಖಾಸಗಿ ವಿಶ್ವವಿದ್ಯಾಲಯಗಳು ಇಲ್ಲಿ ಕೂಡ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡಿಬೋದು ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಸಿಇಟಿ ಮುಖಾಂತರ ಎಷ್ಟು ಪ್ರತಿಶತ ಸೀಟ್ಗಳು ಈ ಕಾಲೇಜ್ಗಳಲ್ಲಿ ಇರುತ್ತಾ ಅಂತ ನೋಡೋದಾತಂದರೆ ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಸೀಟ್ಗಳು ಅಂದರೆ ಇರುವಂಥ ಎಲ್ಲ ಸೀಟ್ಗಳು ನೀವು ಸಿ ಇಟಿ ಮುಖಾಂತರ ಪಡಿಬೋದು ಇಲ್ಲಿ ಯಾವುದೇ ರೀತಿಯಾದಂಥ ಕಾಮಿಡಿಕೆ ಮ್ಯಾನೇಜ್ಮೆಂಟ್ ಸೀಟ್ ಆಗಿರೋದಿಲ್ಲ ಈ ಸೀಟ್ಗಳನ್ನು ಹೊರತುಪಡಿಸಿ ಏನು ಅಲ್ಲಿ ಸೀಟ್ಗಳು ಪ್ರತಿಯೊಂದು ಕೋರ್ಸ್ಗಳಿಗೆ ಯಾವ್ಯಾವ ಒಂದು ಬ್ರಾಂಚಸ್ಗಳಿಗೆ ಕೋರ್ಸ್ಗಳಿಗೆ ಸೀಟ್ ಇರುತ್ತೆ ಆ ಸೀಟ್ ಹೊರತುಪಡಿಸಿ ಅಡಿಷನಲ್ ಫೈವ್ ಪರ್ಸೆಂಟ್ ಅಂದರೆ ಸೀಟ್ಗಳು ಇಲ್ಲಿ ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿರುತ್ತೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸಿಗೆ ನೂರು ಸೀಟ್ಗಳಿತ್ತಪ್ಪ ಅಂತಂದರೆ ಆ ನೂರು ಸೀಟ್ಗಳ ಹೊರತುಪಡಿಸಿ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ಇಂಟೆಕ್ ಅಂದರೆ ಅಡಿಷ್ನಲ್ ಐದು ಸೀಟ್ಗಳು ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿರುತ್ತೆ ಹಾಗಾಗಿ ಟೋಟಲ್ ಹಂಡ್ರೆಡ್ ಆ್ಯಂಡ್ ಫೈವ್ ಸೀಟ್ಸ್ಗಳು ಇರುತ್ತೆ ಸೊ ನಾನೊಂದು ಎಕ್ಸಾಂಪಲ್ ಮಾತ್ರ ತೊಗೊಂಡಿದ್ದು ಒಂದೊಂದು ಕಾಲೇಜ್ಗಳಲ್ಲಿ ವಿವಿಧ ರೀತಿಯಾದಂಥ ಇಂಟೆಕ್ಸ್ಗಳು ಇರುತ್ತೆ ಅದೇ ರೀತಿ ಪ್ರೈವೇಟ್ ಏಡೆಡಲ್ಲಿ ಪ್ರೈವೇಟ್ ಏಡೆಡ್ ಖಾಸಗಿ ಅಧಾರಿತ ಕಾಲೇಜ್ಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ಸೀಟ್ಗಳು ಸಿ ಇ ಟಿ ಮುಖಾಂತರನೇ ಇರುತ್ತೆ ಇಲ್ಲೂ ಕೂಡ ಏನು ನಿಮ್ಮ ಗೌರ್ಮೆಂಟ್ ಕಾಲೇಜ್ನಲ್ಲಿ ಫೀಸ್ ಇರುತ್ತಲ್ಲ ಅಷ್ಟೇ ಸೇಮ್ ಫೀಸ್ ಆಗಿರುತ್ತೆ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಸೀಟ್ ಏನಿರುತ್ತೆ ಇದು ಪ್ರೈವೇಟ್ ಏಡೆಡ್ ಕಾಲೇಜ್ಗಳಲ್ಲಿ ಟಿ ಮುಖಾಂತರ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡಿಬೋದು ಅದೇ ರೀತಿ ಕಾಮಿಡಿಕದಲ್ಲಿ ಯಾವುದೇ ರೀತಿಯಾದಂಥ ಸೀಟ್ ಇರೋದಿಲ್ಲ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಅಡಿಯಲ್ಲಿ ಐದು ಪ್ರತಿಶತ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಸೀಟನ್ನು ಹೊಂದಿರುತ್ತೆ ಯಾವುದು ಖಾಸಗಿ ಅನುದಾನಿತ ಕಾಲೇಜ್ಗಳು ಅದನ್ನು ಹೊರತುಪಡಿಸಿ ಟೋಟಲ್ ಇಂಟೆಕ್ನ ಹೊರತುಪಡಿಸಿ ಮತ್ತೆ ಐದು ಪರಿಶಿ ಪ್ರತಿಶತ ಸೀಟ್ಗಳು ಎಸ್ ಎನ್ ಕ್ಯೂ ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳು ಸೀಟನ್ನು ಪಡಿಬೋದು ಅದೇ ರೀತಿ ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನಾರಿಟಿ ಕಾಲೇಜ್ ಪ್ರೈವೇಟ್ ಅನ್ಎಡೆಡ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಶೇಕಡ ನಲವತ್ತೈದು ಪ್ರತಿಶತ ಸೀಟ್ಗಳು ಸಿ ಇ ಟಿ ಅಡಿಯಲ್ಲಿರುತ್ತೆ ಮೂವತ್ತು ಪ್ರತಿಶತ ಸೀಟ್ಗಳು ಕಾಮಿಡ್ಕಿ ಅಡಿಯಲ್ಲಿರುತ್ತೆ ಇನ್ನು ಇಪ್ಪತ್ತೈದು ಪ್ರತಿಶತ ಸೀಟ್ಗಳು ಮ್ಯಾನೇಜ್ಮೆಂಟ್ ಸೀಟ್ಗಳು ಅಡಿಯಲ್ಲಿರುತ್ತೆ ಸಿ ಇ ಟಿ ಫೀಸ್ ಕಡಿಮೆ ಇರುತ್ತೆ ಕಾಮಿಡ್ಕೆ ಫೀಸ್ ಜಾಸ್ತಿ ಇರುತ್ತೆ ಮ್ಯಾನೇಜ್ಮೆಂಟ್ ಫೀಸ್ ಅಂತರೂ ತುಂಬಾ ಜಾಸ್ತಿ ಇರುತ್ತೆ ಅದೇ ರೀತಿ ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಕಾಲೇಜ್ಗಳು ನಾ ಹೇಳ್ದಾಗೆ ಕರ್ನಾಟಕದಲ್ಲಿ ನಾವು ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ಈ ರೀತಿಯಾದಂಥ ಕೆಲ ಕಾಲೇಜುಗಳನ್ನು ನಾವು ಕಾಣ್ತೀವಿ ಇದು ನಿಮ್ಮ ಸಿ ಇ ಟಿ ಕೌನ್ಸಿಲಿಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಾಗುತ್ತೆ ಈ ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಶೇಕಡ ನಲವತ್ತು ಪ್ರತಿಶತ ಸೀಟ್ಗಳು ಸೀಟ್ ಅಡಿಯಲ್ಲಿರುತ್ತೆ ಮೂವತ್ತು ಪ್ರತಿಶತ ಸೀಟ್ಗಳು ಕಾಮಿಡಿಕೆ ಅಡಿಯಲ್ಲಿರುತ್ತೆ ಇನ್ನು ಮೂವತ್ತು ಪ್ರತಿಶತ ಸೀಟ್ಗಳು ಮ್ಯಾನೇಜ್ಮೆಂಟ್ ಅಡಿ ಕೋಟಾದಲ್ಲಿ ವಿದ್ಯಾರ್ಥಿಗಳು ಸೀಟನ್ನು ಪಡಿಬೌದು ಅದನ್ನು ಹೊರತುಪಡಿಸಿ ಮತ್ತು ಕೂಡ ಐದು ಪ್ರತಿಶತ ಸೀಟ್ಗಳು ಎಸ್ ಎನ್ ಕ್ಯೂ ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಸೀಟನ್ನು ಪಡಿಬೌದು ಮತ್ತು ಐದನೇ ರೀತಿಯಾದಂತಹ ಕಾಲೇಜ್ ಯಾವುದಪ್ಪ ಅಂತಂದರೆ ಅದು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು ಯಾಕೆ ಡೀಮ್ಡ್ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಲೇಜ್ಗಳು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಾಗಿ ಮಾರ್ಪಾಡಾಗ್ತಾಯಿದೆ ಅದರಲ್ಲೂ ಕೂಡ ಯಾವ ಕಾಲೇಜ್ಗಳಲ್ಲಿ ಅತ್ಯಾಧುನಿಕ ಒಂದು ಶಿಕ್ಷಣ ಗುಣಮಟ್ಟ ಹೊಂದಿರುವಂಥ ಕಾಲೇಜ್ಗಳು ತಮ್ಮ ಕಾಲೇಜ್ಗಳನ್ನು ತಮ್ಮದೇ ಆದಂಥ ಒಂದು ಸಪ್ರೇಟಾಗಿ ಯೂನಿವರ್ಸಿಟಿಗಳನ್ನಾಗಿ ಇದ್ದಾರೆ ಸೊ ಈ ವಿದ್ಯಾರ್ಥಿಗಳಿಗೆ ಇಲ್ಲಿ ನಲವತ್ತು ಪ್ರತಿಶತ ಸೀಟ್ಗಳು ಸೀಟಿಯಡಿಯಲ್ಲಿರುತ್ತೆ ಯಾವುದು ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಇನ್ನುಳಿದಂಥ ಐವತ್ತು ಅರವತ್ತು ಪ್ರತಿಶತ ಸೀಟ್ಗಳು ಇದು ಮ್ಯಾನೇಜ್ಮೆಂಟ್ ಅಡಿಯಲ್ಲಿರುತ್ತೆ ಮ್ಯಾನೇಜ್ಮೆಂಟ್ ಅಡಿ ಅಂತಂದರೆ ಆಯಾ ಡೀಮ್ಡ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಗಳು ತಮ್ಮದೇ ಆದಂತಹ ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ನ ನಡೆಸ್ತಾರೆ ಆ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳು ಬರೆದು ಅಲ್ಲಿ ಕೂಡ ನೀವು ಸಪ್ರೇಟಾಗಿ ಬರೋದು ಅಲ್ಲಿ ಕೂಡ ಸೀಟನ್ನು ಪಡಿಬೋದು ಅಲ್ಲಿ ಕೂಡ ಫೀಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ನಮ್ಮ ಸಿ ಇ ಟಿ ಫೀಸ್ನ ಇಷ್ಟು ವಿದ್ಯಾರ್ಥಿಗಳೇ ಈ ರೀತಿಯಾದಂಥ ಕಾಲೇಜ್ಗಳಲ್ಲಿ ಈ ರೀತಿ ನಮ್ಮ ಒಂದು ಸಿ ಇ ಟಿ ಕಾಮಿಡಿಕೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಸೊ ಮೊದಲೇ ಹೇಳಿದಾಗೆ ಸಿ ಇ ಟಿ ಫೀಸ್ ಕಡಿಮೆ ಇರುತ್ತೆ ಕಾಮೆಡ್ಗೆ ಫೀಸು ಜಾಸ್ತಿ ಇರುತ್ತೆ ಮ್ಯಾನೇಜ್ಮೆಂಟ್ ಕೂ ಫೀಸ್ ಇನ್ನೂ ಜಾಸ್ತಿ ಇರುತ್ತೆ ಮತ್ತು ಎಸ್ ಎನ್ ಕ್ಯೂ ಕೋಟಾ ಅಡಿಯಲ್ಲಿ ಫೀಸ್ ಕಂಪ್ಲೀಟ್ಲಿ ಆಲ್ಮೋಸ್ಟ್ ನಿಲ್ಲಿದೆ ಇರುತ್ತೆ ಒಂದು ಸಲ್ ಸಮ್ ಅಮೌಂಟ್ ಇರುತ್ತೆ ಅದನ್ನು ನೀವು ಪಡಿಬೇಕಾಗುತ್ತೆ ಅದನ್ನು ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಕೂಡ ನೀವು ಅದನ್ನು ಕೊಟ್ಟರೆ ನಿಮಗೆ ಎಸ್ ಎನ್ ಕ್ಯೂ ಸೀಟ್ ಅಲಾಟ್ ಆತಂದರೆ ನಿಮ್ಮ ಫೀಸು ತುಂಬಾ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳೇ ವೆರಿ ಬಿಗ್ ಕನ್ಫ್ಯೂಷನ್ ಇರುತ್ತೆ ಪಾಲಕರಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲೂ ಕೂಡ ಸೀಟಿ ಮುಖಾಂತರ ಸೀಟ್ ಪಡೆದ ವಿದ್ಯಾರ್ಥಿಗಳ ಕಾಲೇಜ್ ಫೀಸ್ ಎಷ್ಟಿರುತ್ತೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಬಹಳಷ್ಟು ಗೊಂದಲವನ್ನು ಉಂಟು ಮಾಡಿರುತ್ತೆ ಯಾಕಂತಂದರೆ ಸಿ ಇ ಟಿ ನೀವು ಅಡ್ಮಿಷನ್ ಅಲೌಟ್ ಆಗಬೇಕಾದ್ರೆ ಒಂದು ಸಿ ಇ ಟಿ ಫೀಸ್ ಜನ್ರೇಟ್ ಆಗಿತ್ತು ಅದಾದ ನಂತರ ನೀವು ಕಾಲೇಜಿಗೆ ಹೋದಾಗ ಅಲ್ಲಿ ಅಡಿಷ್ನಲ್ ಅಮೌಂಟನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ಹಲವಾರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೆಲವು ಬಾರಿ ಒಂದು ಗೊಂದಲದಲ್ಲಿ ಸಮಸ್ಯೆಗಳನ್ನು ಉಂಟಾಗುತ್ತೆ ಸೊ ಸಿ ಇ ಟಿ ಮುಖಾಂತರ ಸೀಟನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ ಎಷ್ಟಿರುತ್ತಪ್ಪ ಅಂತಂದರೆ ಮೊದಲೇದಾಗಿ ನೀವು ಸಿ ಇ ಟಿ ಅಥವಾ ಕೆ ಎ ಫೀಸನ್ನು ಕಟ್ಟಬೇಕಾಗತ್ತೆ ಸೊ ಟೋಟಲ್ ಫೀಸ್ನ ಹೇಳ್ತಾಯಿದ್ದೀನಿ ಅದ್ರ ಜೊತೆಗೆ ಕಾಲೇಜ್ ಫೀಸ್ ಕೂಡ ಇರುತ್ತೆ ಸಮ್ ಕಾಲೇಜಸ್ಸಲ್ಲಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಏಡೆಡ್ ಕಾಲೇಜ್ ಯಾವುದೇ ಇದ್ದರೂ ಸಮ್ ಅಮೌಂಟ್ ಕಾಲೇಜ್ ಫೀಸ್ ಅಂತ ಕೂಡ ಇರುತ್ತೆ ಅದ್ರ ಜೊತೆಗೆ ಅದರ್ಸ್ ಫೀಸ್ ಅಂತ ಹೇಳ್ತೀವಿ ನಾವು ಅದರ್ಸ್ ಫೀಸಲ್ಲಿ ಏನಪ್ಪ ಅಂತಂದರೆ ಈ ಕೆಲವೊಂದು ಕೆಲವೊಂದು ಕಾಲೇಜಲ್ಲಿರುತ್ತೆ ಕೆಲವೊಂದು ಕಾಲೇಜಲ್ಲಿ ಇರಲ್ಲ ಬಟ್ ಮೋಸ್ಟ್ ಆಫ್ ದ ಕಾಲೇಜ್ಗಳಲ್ಲಿ ಅದರ್ಸ್ ಫೀಸ್ ಇರುತ್ತೆ ಏನಪ್ಪ ಅಂತಂದರೆ ಈ ಸ್ಟೂಡೆಂಟ್ ಯೂನಿಯನ್ ಆಗಿರಲಿ ಯೂತ್ ರೆಡ್ ಕ್ರಾಸ್ ಆಗಿರಲಿ ಲೈಬ್ರರಿ ಫೀಸ್ ಅಂತ ಆಗಿರಲಿ ಅಥವಾ ಈ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಆಗಿರಲಿ ಈ ರೀತಿಯಾದಂಥ ಫೀಸ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡುತ್ತೆ ಸೊ ಇದೆಲ್ಲ ಸೇರಿದರೆ ನಿಮ್ಮ ಟೋಟಲ್ ಫೀಸ್ ಆಗುತ್ತೆ ಸೊ ಹಾಗಾಗಿ ಕೇವಲ ವಿದ್ಯಾರ್ಥಿಗಳು ನಿಮ್ಮ ಸಿ ಇ ಟಿ ಅಲಾಟ್ಮೆಂಟಲ್ಲಿರೋ ಫೀಸ್ ಮಾತ್ರ ನಿಮ್ಮದು ಫೀಸ್ ಅಂತಿರೋಂಗಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಇರೋದಿಲ್ಲ ಇದನ್ನು ಹೊರತುಪಡಿಸಿ ನಿಮ್ಮ ಕಾಲೇಜ್ ಫೀಸ್ ಇರುತ್ತೆ ಅದರ್ಸ್ ಫೀಸ್ ಇನ್ಕ್ಲೂಡಾಗಿ ಟೋಟಲ್ ನಿಮ್ಮ ಫೀಸ್ ಆಗುತ್ತೆ ಸೊ ವಿದ್ಯಾರ್ಥಿಗಳು ಯಾವ ರೀತಿ ಅಂತ ಗೊಂದಲ ಬೇಡ ಯಾಕಂದರೆ ಸಿ ಇ ಟಿ ನಿಮ್ಮ ಏನು ಫೈನಲ್ ಅಲಾಟ್ಮೆಂಟ್ ಅಲ್ಲ ಏನೊಂದು ಅದನ್ನು ಹೊರತುಪಡಿಸಿ ಕೂಡ ಕೆಲವೊಂದು ಫೀಸನ್ನು ನೀವು ಕಾಲೇಜಿನಲ್ಲಿ ನೀವು ಕಟ್ಟಬೇಕಾಗತ್ತೆ ಸೊ ಮೊದಲಿಗೆ ನೋಡೋದಾತಂದರೆ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಟ್ರೈಬ್ ಸೊ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಒಂದು ಫೀಸ್ನ ನೋಡೋದಾದಂದರೆ ಅದರಲ್ಲೂ ಕೂಡ ಯಾವ ಪಾಲಕರ ಅಂದರೆ ಯಾವ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಪಾಲಕರ ವಾರ್ಷಿಕ ಆದಾಯ ಹತ್ತು ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಸೊ ಹತ್ತು ಲಕ್ಷಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಕಾಲೇಜ್ ಫೀಸ್ ನೋಡೋದಾತಂದರೆ ಗೌರ್ಮೆಂಟ್ ಪ್ರೈವೇಟ್ ಪ್ರೈವೇಟ್ ಆ ಮೈನಾರಿಟಿ ಪ್ರೈವೇಟ್ ನಾನ್ ಮೈನಾರಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಒಟ್ಟು ಕಾಲೇಜ್ ಫೀಸ್ ಏನಿರುತ್ತಪ್ಪ ಅಂತಂದರೆ ಅದು ಸೆವೆನ್ ಫಿಫ್ಟಿ ಇರುತ್ತೆ ಸೊ ನಿಮ್ಮ ಸಿ ಇ ಟಿ ಅಲಾಟ್ಮೆಂಟ್ ಆದಾಗ ಫೀಸ್ ಜನ್ರೇಟ್ ಆಗೋದೇ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಜನ್ರೇಟ್ ಆಗಿರುತ್ತೆ ಹಾಗಾಗಿ ನೀವು ಆ ರಿಸಿಪ್ಟನ್ನ ತಗೊಂಡು ನೀವು ಕಾಲೇಜ್ನ ಅಡ್ಮಿಷನ್ ಮಾಡ್ಬೋದು ಕಾಲೇಜ್ ಪ್ಲಸ್ ಸಿ ಇ ಟಿ ಫೀಸ್ ಅಂತ ಇರುತ್ತೆ ಅದರ್ಸ್ ಫೀಸ್ ಅಂತಪ್ಪ ಏನಪ್ಪ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಅದರ್ಸ್ ಫೀಸ್ ಅಂತಂದರೆ ನಾ ಹೇಳಿದಾಗೆ ಒಂದು ಸ್ಪೋರ್ಟ್ಸ್ ಫೀಸ್ ಆಗಿರಲಿ ಯೂತ್ ರೆಡ್ ಕ್ರಾಸ್ ಫೀಸ್ ಆಗಿರಲಿ ಲೈಬ್ರರಿ ಫೀಸ್ ಆಗಿರಲಿ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಆಗಿರಲಿ ಸೊ ಈ ರೀತಿಯಾದಂಥ ಒಂದು ಅಡಿಷ್ನಲ್ ಫೀಸು ಇರುತ್ತೆ ಹಾಗಾದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತಪ್ಪ ಈ ಎಲ್ಲ ಕಾಲೇಜ್ನಲ್ಲಿ ನೋಡೋದಾತಂದರೆ ವಿದ್ಯಾರ್ಥಿಗಳೇ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೆವೆನ್ ಫಿಫ್ಟಿ ರುಪೀಸ್ ಕಟ್ಟಿರ್ತಾರೆ ಬಟ್ ಕಾಲೇಜ್ ಫೀಸು ಪ್ಲಸ್ ಒಂದು ಸಿ ಇ ಟಿ ಫೀಸ್ ಏನಿರುತ್ತಲ್ಲ ಅದು ಸ್ಕಾಲರ್ಶಿಪ್ ಮುಖಾಂತರ ಅದು ಕಾಲೇಜ್ಗೆ ತಲುಪುತ್ತೆ ಸ್ಕಾಲರ್ಶಿಪ್ ಮುಖಾಂತರ ಸರ್ಕಾರವು ಎಲ್ಲ ಕಾಲೇಜ್ಗಳಿಗೆ ಅದನ್ನು ನೀಡುತ್ತೆ ಅಥವಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ಅವ್ರೇನು ಫೀಸ್ ಇರುತ್ತಲ್ಲ ಕಾಲೇಜ್ ಫೀಸು ಅದು ಅವರಿಗೆ ಸ್ಕಾಲರ್ಶಿಪ್ ಆಗಿ ಬರುತ್ತೆ ಸ್ಕಾಲರ್ಶಿಪ್ ಅಂತಂದರೆ ಅದು ನೇರವಾಗಿ ನಿಮಗೆ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಅದು ಕಾಲೇಜಿಗೆ ಕೆಲವೊಂದು ಸಾರಿ ಹೋಗುತ್ತೆ ಅಥವಾ ನಿಮಗೆ ಬಂದಾಗ ನೀವು ನಿಮ್ಮ ಅಕೌಂಟಿಗೆ ಅದು ಸ್ಕಾಲರ್ಶಿಪ್ ಬಂದಾಗ ನೀವು ಕಾಲೇಜ್ ಫೀಸನ್ನು ಕಟ್ಟಬೇಕಾಗತ್ತೆ ಸೊ ಸ್ಕಾಲರ್ಶಿಪ್ ಒಂದೊಂದು ಸಾರಿ ಕಂಪ್ಲೀಟ್ ಬರುತ್ತೆ ಇಲ್ಲಾಂದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ನಿಮ್ಮ ಸ್ಕಾಲರ್ಶಿಪ್ ಬರುತ್ತೆ ಇನ್ನು ಉಳಿದಂಥ ಮಿಕ್ಕಿದಂಥ ಅಮೌಂಟನ್ನು ನೀವು ಕಟ್ಟಬೇಕಾಗತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳ ಪಾಲಕರ ಆದಾಯ ವಾರ್ಷಿಕ ಆದಾಯ ಹತ್ತು ಲಕ್ಷಕ್ಕಿಂತ ಮೀರಿರುತ್ತೆ ಅಂಥ ವಿದ್ಯಾರ್ಥಿಗಳ ಫೀಸ್ ನೋಡೋದಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಆ ವಿದ್ಯಾರ್ಥಿಗಳು ಸೀಟನ್ನು ಪಡೆದ್ರೆ ಸಿಟಿ ಮುಖಾಂತರ ಅಲ್ಲಿ ಕಾಲೇಜ್ ಪ್ಲಸ್ ಸಿ ಇ ಟಿ ಫೀಸ್ ಅರೌಂಡ್ ಫಾರ್ಟಿ ಟು ಫಾರ್ಟಿ ಫೈವ್ ಥೌಸಂಡ್ ಆಗಿರುತ್ತೆ ನೋಡಿ ವಿದ್ಯಾರ್ಥಿಗಳು ಇದೇನು ಇದೇನೊಂದು ಅಮೌಂಟ್ ಹೇಳ್ತಾ ಇದ್ದೀನಿ ಇದು ಕಳೆದ ವರ್ಷದ ಫೀಸನ್ನು ಕಂಪೇರ್ ಮಾಡಿ ಆ ಒಂದು ಕಂಪ್ಯಾರಿಸನ್ನಲ್ಲಿ ಹೇಳ್ತದೆ ಈ ವರ್ಷ ಫೀಸ್ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಬಟ್ ನಿಮ್ಮ ಏನು ಫೀಸ್ ಇರುತ್ತಲ್ಲ ಅದು ಇದೇ ರೇಂಜಲ್ಲಿ ನಿಮ್ಮ ಫೀಸು ಇರುತ್ತೆ ಸೊ ಅದರ್ಸ್ ಫೀಸ್ ಅಗೇನ್ ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ ಒಂದು ಅಪ್ ಟು ಫೈವ್ ತೌಸಂಡ್ವರೆಗೆ ನಿಮ್ಮ ಫೀಸ್ ಇರುತ್ತೆ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ನಾವು ಮೊದಲೇ ಹೇಳಿದಾಗೆ ಟೆನ್ ಟು ಟ್ವೆಂಟಿ ತಗೊಂಡು ಯಾಕಂದರೆ ವಿದ್ಯಾರ್ಥಿಗಳ ಪಾಲಕರ ವಾರ್ಷಿಕ ಆದಾಯ ಹತ್ತು ಲಕ್ಷಕ್ಕೂ ಮೀರಿರುತ್ತೆ ಹಾಗಾಗಿ ಈ ವಿದ್ಯಾರ್ಥಿಗಳನ್ನ ಜನರಲ್ ಆ ಒಂದು ಅಂತನೇ ಕನ್ಸಿಡರ್ ಮಾಡಲಾಗುತ್ತೆ ಇಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಫೀಸ್ ಅಥವಾ ಸ್ಕಾಲರ್ಶಿಪ್ ನಿಮ್ಮ ಬರುವಂಥ ಸಾಧ್ಯತೆಗಳು ಇರುತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಯಾರ ವಾರ್ಷಿಕ ಆದಾಯ ಹತ್ತು ಲಕ್ಷಕ್ಕೂ ಮೀರಿರುತ್ತೆ ಅಂಥ ವಿದ್ಯಾರ್ಥಿಗಳು ಪ್ರೈವೇಟ್ ಎಡಲ್ಲಿ ಕೂಡ ಸೇಮ್ ಫೀಸ್ ಇರುತ್ತೆ ಗೌರ್ಮೆಂಟ್ ಕಾಲೇಜ್ನಲ್ಲೇ ಇದ್ದಷ್ಟು ಮತ್ತು ಅದರ್ಸ್ ಫೀಸ್ ಅರೌಂಡ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಆಗಿರುತ್ತೆ ಪ್ರೈವೇಟ್ ಅನ್ ಮೈನಾರಿಟಿ ಕಾಲೇಜ್ನಲ್ಲಿ ಅರೌಂಡ್ ನೈಂಟಿ ಫೈವ್ ಟು ಒನ್ ಲ್ಯಾಕ್ ಫೀಸ್ ಇರುತ್ತೆ ಮತ್ತು ಅಗೇನ್ ಅದರ್ಸ್ ಫೀಸ್ ಕೂಡ ಸೇಮ್ ಆಗಿರುತ್ತೆ ಮತ್ತು ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಏನಿರುತ್ತೆ ಆಲ್ಮೋಸ್ಟ್ ಸೇಮ್ ಬಂದೇ ಬರುತ್ತೆ ಅದೇ ರೀತಿ ಪ್ರೈವೇಟ್ ಅನ್ಏಡೆಡಲ್ಲಿ ಒನ್ ಲ್ಯಾಕ್ ಅಥವಾ ಒಂದು ಲಕ್ಷದ ಐದು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರದವರೆಗೂ ನಿಮ್ಮ ಫೀಸ್ ಇರುತ್ತೆ ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಗಳಲ್ಲಿ ನೈಂಟಿ ಫೈವ್ ಟು ಟೆನ್ ತೌಸಂಡ್ ಇದು ನಿಮ್ಮ ಫೀಸ್ ಇರುತ್ತೆ ಇದು ಟಿ ಮುಖಾಂತರ ನೀವು ಸೀಟನ್ನು ಪಡೆದ್ರೆ ಅದೇ ಮತ್ತು ನೀವು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಅವ್ರದ್ದೇ ಆದಂತಹ ಒಂದು ಪ್ರತ್ಯೇಕವಾದಂಥ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ ಆ ಎಕ್ಸಾಮ್ ಮುಖಾಂತರ ಬರೆದ್ರೆ ಅಲ್ಲಿ ನಿಮ್ಮ ಫೀಸು ಜಾಸ್ತಿ ಆಗುತ್ತೆ ಇಷ್ಟು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳ ಒಂದು ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ ಯಾವ ಪಾಲಕರದ್ದು ಹತ್ತು ಲಕ್ಷಕ್ಕಿಂತ ಒಳಗಿರುತ್ತೆ ಆ ವಿದ್ಯಾರ್ಥಿಗಳ ಫೀಸ್ ಬೇರೆ ಇರುತ್ತೆ ಮತ್ತು ಯಾವ ಪಾಲಕರ ಹತ್ತು ಲಕ್ಷಕ್ಕಿಂತ ಆದಾಯ ಮೀರಿರುತ್ತೆ ಆ ವಿದ್ಯಾರ್ಥಿಗಳ ಫೀಸ್ ಕೂಡ ಬೇರೆ ಆಗಿರುತ್ತೆ ಮುಂದಿನ ಕ್ಯಾಟಗರಿ ಯಾವುದಪ್ಪ ಅಂತಂದರೆ ಕ್ಯಾಟಗರಿ ಒನ್ ಕ್ಯಾಟಗರಿ ಒನ್ ಅಂತ ಹೇಳ್ತೀನೋ ಕ್ಯಾಟ್ ಒನ್ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿ ಯಾವ ಪಾಲಕರ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಮೀರಿರುತ್ತೆ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿದ್ರೆ ಆ ವಿದ್ಯಾರ್ಥಿಗಳ fizo ಸಾರಿ ಕಡಿಮೆ ಇದ್ದರೆ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳು ಸಿ ಇ ಟಿ ಮುಖಾಂತರ ಈ ರೀತಿಯಾದಂಥ ಕಾಲೇಜ್ಗಳಲ್ಲಿ ಪ್ರವೇಶವನ್ನು ಪಡೆದ್ರೆ ಆ ವಿದ್ಯಾರ್ಥಿಗಳ ಫೀಸು ಇಷ್ಟಿರುತ್ತೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ತೌಸಂಡ್ ಇರುತ್ತೆ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಏಡೆಡ್ ಕಾಲೇಜಲ್ಲಿ ಖಾಸಗಿ ಅನುದಾನಿತ ಕಾಲೇಜ್ಗಳಲ್ಲಿ ಟ್ವೆಂಟಿ ಫೈ ಟು ಥರ್ಟಿ ಇರುತ್ತೆ ಪ್ರೈವೇಟ್ ಅನ್ ಮೈನಾರಿಟಿಯಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಇರುತ್ತೆ ಪ್ರೈವೇಟ್ ಅನ್ಎಡೆಡಲ್ಲಿ ಏಟಿ ಫೈವ್ ಟು ನೈಂಟಿ ತೌಸಂಡ್ ಇರುತ್ತೆ ಮತ್ತು ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ತೌಸಂಡ್ ಇರುತ್ತೆ ಅದರ ಜೊತೆಗೆ ಒಂದು ಆನ್ ಐನ್ ಆವ್ರೇಜ್ ಹದ್ ಐದರಿಂದ ಹತ್ತು ಸಾವಿರದ ಅಥವಾ ಇಪ್ಪತ್ತು ಸಾವಿರದವರೆಗೆ ನಿಮ್ಮ ಅದರ್ಸ್ ಫೀಸ್ ಇನ್ಕ್ಲೂಡ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನು ಅಥವಾ ಎನ್ ಎಸ್ ಎಸ್ಸು ಸ್ಪೋರ್ಟ್ಸು ಲೈಬ್ರರಿ ಫೀಸು ಸೊ ಸ್ಟೂಡೆಂಟ್ ಅಸೋಸಿಯೇಷನು ಈ ರೀತಿಯಾದಂಥ ಎಲ್ಲ ಫೀಸ್ಗಳು ಅಥವಾ ನಿಮ್ಮ ಬುಕ್ಸು ಇದು ಸೊ ಎಲ್ಲ ಫೀಸ್ಗಳು ನಿಮಗೆ ಫಸ್ಟ್ ಇಯರ್ ನಿಮಗೆ ಎಡಿಷ್ನಲ್ ಫೀಸ್ ಆಗುತ್ತೆ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ನೋಡೋದಾತಂದರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಫೀಸ್ ವಾಟ್ ನೀವೇನು ಪೇ ಮಾಡಿರ್ತಾರೋ ಅಷ್ಟು ಬರುತ್ತೆ ಅಥವಾ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗಳಲ್ಲಿ ಹಾಕಿದಾಗ ಸುಮಾರು ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರದವರೆಗೂ ನೀವು ಸ್ಕಾಲರ್ಶಿಪ್ಪನ್ನು ಪಡಿಬೋದು ಅದೇ ರೀತಿ ಕ್ಯಾಟಗರಿ ಒನ್ನಲ್ಲಿನೇ ಕ್ಯಾಟಗರಿ ಒನ್ನಲ್ಲಿನೇ ಯಾವ ವಿದ್ಯಾರ್ಥಿಗಳ ಪಾಲಕರ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿರುತ್ತೆ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿದ್ರೆ ಅಂತಹ ವಿದ್ಯಾರ್ಥಿಗಳ ಕಾಲೇಜ್ ಫೀಸ್ ಏನಾಗುತ್ತೆ ಅದು ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಗೌರ್ಮೆಂಟಲ್ಲಿ ಮತ್ತು ಪ್ರೈವೇಟ್ ಏಡೆಡಲ್ಲಿ ಕೂಡ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ರೇಂಜಲ್ಲಿರುತ್ತೆ ಮತ್ತು ಪ್ರೈವೇಟ್ ಅನ್ಎಡೆಡಲ್ಲಿ ಅದು ಮೈನಾರಿಟಿ ಕಾಲೇಜ್ಗಳಲ್ಲಿ ಅರೌಂಡ್ ನೈಂಟಿ ಫೈವ್ ಟು ಒನ್ ಲ್ಯಾಕ್ ಇರುತ್ತೆ ಮತ್ತು ಪ್ರೈವೇಟ್ ಅನ್ಎಡೆಡ್ ಮೈನಾರ ನಾನ್ ಮೈನಾರಿಟಿಯಲ್ಲಿ ಒಂದು ಲಕ್ಷದ ಐದು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರ ಇದು ಕಾಲೇಜ್ ಪ್ಲಸ್ ಸಿ ಟಿ ಫೀಸ್ ಆಗಿರುತ್ತೆ ಸೊ ಡೋಂಟ್ ವರಿ ಸೊ ಮೊದಲ ವರ್ಷ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ನೀವು ಫಸ್ಟ್ ಸೀಟ್ ಜನರೇಟ್ ಆಗಿ ಸಿಇ ಟಿ ಅಲ್ಲಿ ತುಂಬಿರ್ತೀರ ಇನ್ನು ಉಳಿದಂತಹ ಸೆಕೆಂಡ್ ಥರ್ಡ್ ಮತ್ತು ಫೋರ್ತ್ ಇಯರ್ ಈ ಎಲ್ಲ ಫೀಸನ್ನು ನೀವು ಮತ್ತೆ ಕೆಇಗೆ ಅಥವಾ ಇ ಟಿ ಕೌನ್ಸಿಲಿಗೆ ತುಂಬುವ ಅವಶ್ಯಕತೆ ಇರಲ್ಲ ಆ ಸಂಪೂರ್ಣ ಫೀಸನ್ನು ನೀವು ಕಾಲೇಜಲ್ಲೇ ತುಂಬಬೇಕಾಗುತ್ತೆ ಮತ್ತು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ನೈಂಟಿ ಫೈವ್ ಟು ಒನ್ ಲ್ಯಾಕ್ ಫೀಸ್ ಇರುತ್ತೆ ಅದರ್ಸ್ ಫೀಸ್ ಏನಿದೆ ಇಲ್ಲಿ ಫೈವ್ ಟು ಟ್ವೆಂಟಿ ತೌಸಂಡ್ ಡಿಪೆಂಡಿಂಗ್ ಅಪಾನ್ ನೀವು ಯಾವ ರೀತಿಯಾದಂಥ ಕಾಲೇಜ್ಗಳಲ್ಲಿ ನೀವು ಪ್ರವೇಶ ಪಡೀತೀರ ಅಲ್ಲಿರುವಂಥ ಫೆಸಿಲಿಟಿಗಳ ಮೇಲೆ ಈ ಒಂದು ಫೀಸ್ ಜಾಸ್ತಿ ಆಗುತ್ತೆ ಅಗೇನ್ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಯಾವ ಯಾರ ವಿದ್ಯಾರ್ಥಿಗಳ ಪಾಲಕರ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಕೂಡ ಸುಮಾರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮುಖಾರ ಅಥವಾ ಸರ್ಕಾರ ರಾಜ್ಯ ಸರ್ಕಾರಗಳು ವಿವಿಧ ಸ್ಕಾಲರ್ಶಿಪ್ಗಳ ಮುಖಾಂತರ ಹತ್ತರಿಂದ ಇಪ್ಪತ್ತು ಸಾವಿರ ನೀವು ಸ್ಕಾಲರ್ಶಿಪ್ ಅನ್ನು ಪಡಿಬೋದು ಅಥವಾ ನಿಮ್ಮ ಕೆಲವೊಂದು ವಿವಿಧ ಬೇರೆ ಬೇರೆ ಸ್ಕಾಲರ್ಶಿಪ್ಗಳನ್ನು ಹಾಕಿದರೆ ಅರೌಂಡ್ ನೀವು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ನಿಮ್ಮ ಫೀಸನ್ನು ನೀವು ರಿಕವರ್ ಮಾಡ್ಕೋಬೋದು ಮುಂದೆ ಒ ಬಿ ಸಿ ಕ್ಯಾಟಗರಿಯಲ್ಲಿ ಹಿಂದುಳಿದ ಬರುವಂತಹ ಕ್ಯಾಟಗರಿ ಅದರಲ್ಲೂ ಕೂಡ ಕ್ಯಾಟಗರಿ ಟು ಎ ಕ್ಯಾಟಗರಿ ಟು ಎ ವಿದ್ಯಾರ್ಥಿಗಳ ಒಂದು ಫೀಸ್ ಸ್ಟ್ರಕ್ಚರ್ನ ನೋಡೋದಾತಂತಂದರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಈ ವಿದ್ಯಾರ್ಥಿಯ ಕಾಲೇಜ್ ಫೀಸ್ ಏನಾಗಿರುತ್ತಪ್ಪ ಅದು ನಲವತ್ತು ಸಾವಿರದಿಂದ ನಲವತ್ತೈದು ಸಾವಿರ ಇರುತ್ತೆ ಪ್ರೈವೇಟ್ ಏಡೆಡಲ್ಲಿ ಕೂಡ ನಲವತ್ತರಿಂದ ನಲವತ್ತೈದು ಸಾವಿರ ಇರುತ್ತೆ ಅನ್ಎಡೆಡ್ ವಿದ್ಯಾರ್ಥಿಗಳು ಅಂದರೆ ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಕಾಲೇಜ್ಗಳಲ್ಲಿ ತೊಂಬತ್ತೈದರಿಂದ ಒಂದು ಲಕ್ಷ ಇರುತ್ತೆ ಪ್ರೈವೇಟ್ ಅನ್ಎಡೆಡ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಒಂದು ಲಕ್ಷ ಐದು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರದವರೆಗೂ ಇರುತ್ತೆ ಅದೇ ರೀತಿ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಸುಮಾರು ತೊಂಬತ್ತೈದರಿಂದ ಒಂದು ಲಕ್ಷದವರೆಗೆ ಈ ವಿದ್ಯಾರ್ಥಿಗಳ ಫೀಸ್ ಇರುತ್ತೆ ಮತ್ತು ಡಿಪೆಂಡಿಂಗ್ ಅಪಾನ್ ಯಾವ ಕಾಲೇಜ್ಗಳ ವಿದ್ಯಾರ್ಥಿಗಳು ಚೂಸ್ ಮಾಡ್ತಾರೆ ಅಲ್ಲಿರುವಂಥ ಫೆಸಿಲಿಟಿ ಮಾಡಿ ಮೇಲೆ ಕ್ಯಾಟಗರಿ ಟು ಎ ವಿದ್ಯಾರ್ಥಿಗಳ ಒಂದು ಅದರ್ಸ್ ಫೀಸ್ ಅಪ್ ಟು ಫೈವ್ ತೌಸಂಡ್ ಟು ಒಂದು ಟ್ವೆಂಟಿ ತೌಸಂಡ್ವರೆಗೆ ಇರುತ್ತೆ ಮತ್ತು ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಕಾಮನ್ ಆಗಿ ಟೆನ್ ಟು ಟು ಟ್ವೆಂಟಿ ತೌಸಂಡ್ ನಿಮಗೆ ಬಂದೇ ಬರುತ್ತೆ ಅದನ್ನು ಹೊರತುಪಡಿಸಿ ಕೆಲವೊಂದು ಟು ಎ ಕ್ಯಾಟಗರಿಯಲ್ಲಿ ಕೆಲವು ಮೈನ ಕೆಲವೊಂದು ಕಾಸ್ಟ್ಗಳಿಗೆ ಸ್ಪೆಸ್ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸಮುದಾಯಗಳು ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇರುತ್ತೆ ಅಲ್ಲಿ ಕೂಡ ವಿದ್ಯಾರ್ಥಿಗಳು ಆ ಸ್ಕಾಲರ್ಶಿಪ್ ಮಾಡಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನೀವು ಸ್ಕಾಲರ್ಶಿಪ್ಪನ್ನು ನೀವು ಅಥವಾ ನಿಮ್ಮ ಫೀಸ್ನ ನೀವು ರಿಕವರ್ ಮಾಡ್ಕೋಬೋದು ಸ್ಕಾಲರ್ಶಿಪ್ ముంతరా ಮುಂದಿನ ಕ್ಯಾಟಗರಿ ಒ ಬಿ ಸಿಯಲ್ಲಿ ಟು ಬಿ ಕ್ಯಾಟಗರಿ ಟು ಬಿ ವಿದ್ಯಾರ್ಥಿಗಳು ಈ ಟು ಬಿ ವಿದ್ಯಾರ್ಥಿಗಳಿಗೆ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಸ್ಕಾಲರ್ಶಿಪ್ ಮುಖ ಬಿಟ್ಟು ಬೇರೆ ಸ್ಕಾಲರ್ಶಿಪ್ಗಳ ದೊರೆತಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಸ್ಕಾಲರ್ಶಿಪ್ಗಳನ್ನು ನೋಡಿ ಹಾಕ್ತಿರಬೇಕು ಟು ಬಿ ವಿದ್ಯಾರ್ಥಿಗಳು ಸಿ ಇ ಟಿ ಮುಖಾಂತರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರವೇಶನ ಪಡೆದ್ರೆ ಗವರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಫೀಸು ನಲವತ್ತರಿಂದ ನಲವತ್ತೈದು ಸಾವಿರ ಇರುತ್ತೆ ಪ್ರೈವೇಟ್ ಏಡೆಡಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಇರುತ್ತೆ ಪ್ರೈವೇಟ್ ಅನ್ಏಡೆಡಲ್ಲಿ ನೈಂಟಿ ಫೈವ್ ಟು ಒನ್ ಲ್ಯಾಕ್ ಇರುತ್ತೆ ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನೋ ಟಿ ಕಾಲೇಜಲ್ಲಿ ನೈನ್ ಒನ್ ಲ್ಯಾಕ್ ಫೈವ್ ತೌಸಂಡ್ ಟು ಒನ್ ಲ್ಯಾಕ್ ಟೆನ್ ಥೌಸಂಡ್ ಇರುತ್ತೆ ಅದೇ ರೀತಿ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನೈಂಟಿ ಫೈವ್ ಟು ಒನ್ ಲ್ಯಾಕ್ ಇರುತ್ತೆ ಸೊ ಅದರ್ ಫೀಸ್ ನಾ ಮೊದಲೇ ಹೇಳಿದಾಗೆ ಡಿಪೆಂಡಿಂಗ್ ಅಪಾನ್ ಅಲ್ಲಿರುವಂಥ ಫೆಸಿಲಿಟಿಗಳು ಮತ್ತು ಲೊಕ್ಯಾಲಿಟಿ ಮೇಲೆ ಇದು ಚೇಂಜಸ್ ವೇರಿ ಆಗ್ತಾ ಇರುತ್ತೆ ಮುಂದಿನ ಒ ಬಿ ಸಿ ಹಿಂದುಳಿದ ವರ್ಗದ ಕ್ಯಾಟಗರಿಯಲ್ಲಿ ಬರುವಂತಹ ಕ್ಯಾಟಗರಿ ಅದು ತ್ರೀ ಎ ಕ್ಯಾಟಗರಿ ವಿದ್ಯಾರ್ಥಿಗಳು ತ್ರೀ ಎ ಕ್ಯಾಟಗರಿ ವಿದ್ಯಾರ್ಥಿಗಳು ಸಿ ಇ ಟಿ ಮುಖಾಂತರ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ರವೇಶವನ್ನು ಪಡೆದರೆ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ವಿದ್ಯಾರ್ಥಿಗಳ ಕ್ಯಾಟಗರಿ ತ್ರೀ ಎ ವಿದ್ಯಾರ್ಥಿಗಳ ಫೀಸ್ ಏನಿರಪ್ಪ ಅಂದರೆ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ಇರುತ್ತೆ ಪ್ರೈವೇಟ್ ಏಡೆಡಲ್ಲಿ ನಲವತ್ತು ನಲವತ್ತೈದು ಸಾವಿರ ಇರುತ್ತೆ ಪ್ರೈವೇಟ್ ಅನ್ಏಡೆಡಲ್ಲಿ ಅದು ಕೂಡ ಮೈನಾರಿಟಿ ಕಾಲೇಜ್ಗಳಲ್ಲಿ ನೈಂಟಿ ಫೈವ್ ಟು ಒನ್ ಲ್ಯಾಕ್ ಇರುತ್ತೆ ಮತ್ತು ಪ್ರೈವೇಟ್ ಅನ್ ಏಡೆಡ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಒಂದು ಲಕ್ಷದಿಂದ ಒಂದು ಲಕ್ಷ ಹತ್ತು ಸಾವಿರದವರೆಗೆ ವಿದ್ಯಾರ್ಥಿಗಳ ಫೀಸ್ ಇರುತ್ತೆ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನೈಂಟಿ ಫೈವ್ ಟು ಒನ್ ಲ್ಯಾಕ್ ಇರು ಒಂದು ಲಕ್ಷದವರೆಗೂ ಫೀಸ್ ಇರುತ್ತೆ ಇದು ಸಿ ಇ ಟಿ ಮುಖಾಂತರ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದ್ರೆ ಅದೇ ರೀತಿ ಮತ್ತೊಂದು ಒ ಬಿ ಸಿ ಕ್ಯಾಟಗರಿಲಿ ಬರುವಂತಹ ಕ್ಯಾಟಗರಿ ಯಾವ್ದಪ್ಪ ಅಂತ ಅದು ತ್ರೀ ಬಿ ತ್ರೀ ಬಿ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜಲ್ಲಿ ಸಿ ಇ ಟಿ ಮುಖಾಂತರ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರವೇಶವನ್ನು ಪಡೆದರೆ ನಲವತ್ತು ಸಾವಿರದಿಂದ ನಲವತ್ತೈದು ಸಾವಿರದವರೆಗೆ ಫೀಸ್ ಇರುತ್ತೆ ಮತ್ತು ಪ್ರೈವೇಟ್ ಏಡೆಡಲ್ಲಿ ನಲವತ್ತು ಸಾವಿರದಿಂದ ನಲ್ವತ್ತೈದು ಸಾವಿರದವರೆಗಿರುತ್ತೆ ಪ್ರೈವೇಟ್ ಅನ್ಏಡೆಡಲ್ಲಿ ಪಡೆದರೆ ನಲವತ್ತೈದು ಸಾವಿರದಿಂದ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗಿರುತ್ತೆ ಮತ್ತು ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಪಡೆದ್ರೆ ಒಂದು ಲಕ್ಷದ ಐದು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರದವರೆಗೂ ಇಲ್ಲಿವಿರುತ್ತೆ ಮತ್ತು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟ್ಲಿ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷದ ವರ್ಗೂ ಫೀಸ್ ಇರುತ್ತೆ ಕೊನೆಯದಾಗಿ ಯಾವುದು ಕ್ಯಾಟಗರಿ ಪಾ ಅಂತಂದರೆ ಅದು ಜನರಲ್ ಮೆರಿಟ್ ಕ್ಯಾಟಗರಿ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಲ್ಲಿ ಫೀಸ ಸಿ ಇ ಟಿ ಮುಖಾಂತರ ಪಡೆದಂಥ ವಿದ್ಯಾರ್ಥಿಗಳು ಇಲ್ಲಿ ಒಂದು ನಲವತ್ತು ಗ ಗೌರ್ಮೆಂಟ್ ಕಾಲೇಜಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಇರುತ್ತೆ ಪ್ರೈವೇಟ್ ಏಡೆಡಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ಇರುತ್ತೆ ಮತ್ತು ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಕಾಲೇಜಿನಲ್ಲಿ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಫೀಸ್ ಇರುತ್ತೆ ಮತ್ತು ಪ್ರೈವೇಟ್ ಅನ್ಎಡೆಡ್ ನಾನ್ ಮೈನಾರಿಟಿ ಕಾಲೇಜುಗಳಲ್ಲಿ ಒಂದು ಲಕ್ಷ ಐದು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರ ಇರುತ್ತೆ ಮತ್ತು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ತೊಂಬತ್ತೈದರಿಂದ ಒಂದು ಲಕ್ಷದವರೆಗೂ ಕೂಡ ಫೀಸು ಇರುತ್ತೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬ ಕನ್ಫ್ಯೂಷನ್ ಇರುತ್ತೆ ಸರ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಹೇಳಿ ನೋಡಿ ಯಾವ ವಿದ್ಯಾರ್ಥಿಗಳ ವಾರ್ ಕೆಲವೊಂದು ಇತ್ತೀಚೆಗೆ ಕೆಲವೊಂದು ಸ್ ಸ್ಕಾಲರ್ಶಿಪ್ಗಳು ಕೂಡ ಜನ್ರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಕೂಡ ನೀಡಲಾಗುತ್ತೆ ಅವರ ವಾರ್ಷಿಕ ಅವರ ಜನರಲ್ ಮೆರಿಟ್ ವಿದ್ಯಾರ್ಥಿಗಳ ಪಾಲಕರ ವಾರ್ಷಿಕದ ಆದಾಯದ ಮೇಲೆ ಕೆಲವೊಂದು ಸರ್ಕಾರಿ ಇದೆ ಸಂಘ ಸಂಸ್ಥೆಗಳಿದೆ ಕೆಲವೊಂದು ದೊಡ್ಡ ದೊಡ್ಡ ಎಮ್ ಎನ್ ಸಿಗಳಲ್ಲಿ ಕೂಡ ನಿಮಗೆ ಸ್ಕಾಲರ್ಶಿಪ್ ಇದೆ ಫಾರ್ ಎಕ್ಸಾಂಪಲ್ ಜಿಂದಾಲ್ ಆಗಿರಲಿ ಅಥವಾ ಟಾಟಾ ಆಗಿರಲಿ ಆಮೇಲೆ ಕೆಲವೊಂದು ಕಂಪ್ನಿಗಳಿದೆ ಖಾಸಗಿ ಒಡೆತನದ ಮತ್ತು ಸರ್ಕಾರಿ ಅನುದಾನಿತ ಕಂಪ್ನಿಗಳು ಕೂಡ ನಿಮ್ಮ ಬೇಸ್ಡ್ ಅಪಾನ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ ಸೊ ಹಾಗಾಗಿ ಆ ವಿದ್ಯಾರ್ಥಿಗಳು ಕೂಡ ನೀವು ಸ್ಕಾಲರ್ಶಿಪ್ಪನ್ನು ಪಡೆಯುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಈ ಸರ್ ಗವರ್ಮೆಂಟ್ ಸ್ಕಾಲರ್ಶಿಪ್ಗಳಲ್ಲಿ ನೀವು ಒಂದು ಸ್ಕಾಲರ್ಶಿಪ್ ಮಾತ್ರ ಪಡೆಯುವಂಥ ಅವಕಾಶ ಇರುತ್ತೆ ಆದರೆ ಖಾಸಗಿ ಸಂಘ ಸಂಸ್ಥೆಗಳು ನೀಡುವಂತಹ ಸ್ಕಾಲರ್ಶಿಪ್ಗಳನ್ನು ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಇನ್ ಕೇಸ್ ನೀವು ಅಲ್ಲಿ ಎಲಿಜಿಬಲ್ ಆದರೆ ನಿಮಗೆ ಎರಡರಿಂದ ಮೂರು ಅಥವಾ ಮೂರಿಂದ ನಾಲ್ಕು ಸ್ಕಾಲರ್ಶಿಪ್ಗಳು ಸಿಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಇನ್ನೊಂದು ಬಹುಮುಖ್ಯವಾದಂತಹ ಏನಪ್ಪ ಅಂತಂದರೆ ಅದು ಎಸ್ ಎನ್ ಕ್ಯೂ ಕೋಟ ಸೂಪರ್ ನ್ಯುಮರರಿ ಕೋಟ ಅಂತ ಹೇಳಿ ವಿವಿಧ ಕ್ಯಾಟಗರಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಆಗುವಂತೆ ಒಂದು ಈ ಕ್ಯಾಟಗರಿಯಲ್ಲಿದೆ ಅದು ಜನರಲ್ ಮೆರಿಟ್ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಯಾರ ಒಂದು ಪಾಲಕರ ವಾರ್ಷಿಕವಾಗಿ ಅಥವಾ ಆದಾಯ ಅತ್ತ ಸ್ಥಿತಿವಂತರಾಗಿರೋದಿಲ್ಲ ಅಂತಹ ವಿದ್ಯಾರ್ಥಿಗಳು ಶಿಕ್ಷಣದಿಂದ ದೂರ ಉಳಿಬಾರ್ದು ಆ ವಿದ್ಯಾರ್ಥಿಗಳು ಕೂಡ ಆರ್ಥಿಕವಾಗಿ ಯಾವುದೇ ರೀತಿಯನ್ನು ಹೊರೆಯನ್ನು ಹೊರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ಕಾಲೇಜ್ಗಳಲ್ಲಿ ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿ ಕೆಲ ಸೀಟ್ಗಳನ್ನು ನೀಡಿರ್ತಾರೆ ಅದು ಫೈವ್ ಪರ್ಸೆಂಟ್ ಆಫ್ ಟೋಟಲ್ ಇನ್ಟೆಕ್ ಮತ್ತು ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿ ವಿದ್ಯಾರ್ಥಿಗಳು ಸಿ ಇ ಟಿ ಮುಖಾಂತರ ಸೀಟನ್ನು ಪಡೆದ್ರೆ ಆ ವಿದ್ಯಾರ್ಥಿಗಳ ಫೀಸು ನಾರ್ಮಲ್ ಸಿ ಇ ಟಿ ಫೀಸ್ಗಿಂತ ತುಂಬಾ ಕಡಿಮೆ ಇರುತ್ತೆ ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರೋದು ಸಿ ಇ ಟಿ ಪ್ಲಸ್ ಕಾಲೇಜ್ ಎರಡೂ ಫೀಸ್ಗಳನ್ನು ಸೇರಿ ಸೊ ವಿಚಾರ ಮಾಡಿ ಕೆಲವೊಂದು ಕಾಲೇಜ್ಗಳಲ್ಲಿ ಒಂದು ಲಕ್ಷ ಎರಡು ಲಕ್ಷ ಫೀಸ್ ಇದ್ದರೆ ಇಲ್ಲಿ ನೀವು ಇಪ್ಪತ್ತೈದರಿಂದ ಒಂದು ಮೂವತ್ತೈದರವರೆಗೆ ನಿಮ್ಮ ವಾರ್ಷಿಕ ಫೀಸ್ ಇರುತ್ತೆ ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿ ಸೀಟನ್ನು ಪಡೆಯಲು ಇಚ್ಛಿಸ್ತಾರೆ ಯಾಕಂದರೆ ನಿಮ್ಮ ವಾರ್ಷಿಕವಾಗಿ ನಿಮ್ಮ ಫೀಸ್ ಮೂವತ್ತೈದರಿಂದ ನಲ್ವತ್ತು ಸಾವಿರದಲ್ಲಿ ನಿಮ್ಮ ಇಂಜಿನಿಯರಿಂಗ್ ಮುಗಿದ್ಬಿಡುತ್ತೆ ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಪ್ಯೂರ್ಲಿ ಡಿಪೆಂಡಿಂಗ್ ಅಪಾನ್ ನಿಮ್ಮ ಸಿ ಟಿ ರ್ಯಾಂಕ್ನ ಮೇಲೆ ಇದು ಸೀಟ್ ಆಗುತ್ತೆ ಯಾವುದೇ ರೀತಿಯಂಥ ಕ್ಯಾಟಗರಿಯಲ್ಲಿ ಆಗಿರಲ್ಲ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿ ಸೀಟನ್ನು ಪಡೆಯಲು ಅರ್ಹರಾಗಿರುತ್ತೆ ಆದರೆ ಸಂಪೂರ್ಣವಾಗಿ ನಿಮ್ಮ ಸಿ ಇ ಟಿ ಸ್ಕೋರ್ ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಇದು ಅಲೌಟನ್ನು ಮಾಡ್ತಾರೆ ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಜನ ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿ ಸೀಟನ್ನು ಪಡೆದರೆ ಇಪ್ಪತ್ತೈದರಿಂದ ಇಪ್ಪತ್ತು ಇರುತ್ತೆ ಅದೇ ರೀತಿ ಪ್ರೈವೇಟ್ ಏಡಲ್ಲಿ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಿಮ್ಮ ಫೀಸ್ ಇರುತ್ತೆ ಅನ್ಎಡೆಡ್ ಕಾಲೇಜ್ಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಇರುತ್ತೆ ಆದರೆ ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿಯಾದಂಥ ಎಸ್ ಎನ್ ಕ್ಯೂ ಕೋಟಾ ಸೀಟ್ಗಳು ಇರೋದಿಲ್ಲ ಇದು ಕೇವಲ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಏಡೆಡ್ ಮತ್ತು ಪ್ರೈವೇಟ್ ಅನ್ಎಡೆಡ್ ಪ್ರೈವೇಟ್ ಅನ್ಏಡೆಡ್ ಅಫಿಲೇಟೆಡ್ ಕಾಲೇಜ್ಗಳಲ್ಲಿ ಮಾತ್ರ ಈ ಎಸ್ ಎನ್ ಕ್ಯೂ ಕೋಟಾಡಿಯಲ್ಲಿ ವಿದ್ಯಾರ್ಥಿಗಳು ಸೀಟನ್ನು ಪಡಿಬೋದು ಸೊ ಹೋಪ್ ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರಲ್ಲಿ ಒಂದು ಗೊಂದಲ ಇರುತ್ತೆ ಯಾವ ಕಾಲೇಜಿನಲ್ಲಿ ಎಷ್ಟು ಫೀಸನ್ನು ಪಡಿಬೇಕು ಅಂತ ಮತ್ತೊಂದು ಬಹುಮುಖ್ಯವಾದ ಅಂಶ ವಿದ್ಯಾರ್ಥಿಗಳೇ ಇಲ್ಲಿ ನೀಡಿರುವಂತಹ ಫೀಸು ಇದು ಕಳೆದ ವರ್ಷದ ಸಿ ಇ ಟಿ ಮತ್ತು ಡಿ ಸಿ ಇ ಟಿ ಫೀಸನ್ನು ಕಂಪೇರ್ ಮಾಡಿ ನೀಡಿರುವಂಥ ಒಂದು ಫೀಸ್ ಆಗುತ್ತೆ ಇದರಲ್ಲಿ ಫೀಸ್ ಸ್ವಲ್ಪ ಹೆಚ್ಚು ಆಗ್ಬೋದು ಅಥವಾ ಕಡಿಮೆಯೂ ಆಗ್ಬೋದು ಅದು ಡಿಪೆಂಡಿಂಗ್ ಅಪಾನ್ ಸರ್ಕಾರ ಮತ್ತು ಕೆ ಎ ಒಂದು ನಿರ್ಧಾರ ಮಾಡುತ್ತೆ ಆದರೆ ಪ್ರತಿ ವರ್ಷ ಯೂಶ್ವಲಿ ಇಯರ್ ಬೈ ಇಯರ್ ಫೀಸ್ ಫೀಸ್ ಜಾಸ್ತಿನೇ ಆಗ್ತಾ ಹೋಗಿರುತ್ತೆ ಬಟ್ ನೋ ಮಚ್ ಡಿಫ್ರೆನ್ಸ್ ಯಾವುದೇ ರೀತಿಯಿಂದ ಹೆಚ್ಚಿನ ಡಿಫ್ರೆನ್ಸ್ ಆಗೋಲ್ಲ ಓನ್ಲಿ ಸಮ್ ಸ್ಲೈಟ್ ಡಿಫ್ರೆನ್ಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ತೋರಿಸಿರುವಂಥದ್ದು ಒಂದು ಆವರೇಜ್ ಫೀಸ್ ಇರುತ್ತೆ ಸೊ ಕೆಲವೊಂದು ಕಾಲೇಜ್ಗಳಲ್ಲಿ ಟಿ ಫೀಸನ್ನು ಹೊರತುಪಡಿಸಿ ಕೆಲವೊಂದು ಕಾಲೇಜ್ಗಳಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸಪ್ರೇಟ್ ಆದಂಥ ಕಾಲೇಜ್ ಫೀಸ್ ಇರುತ್ತೆ ಸೊ ಕೆಲವೊಂದು ಕಾಲೇಜಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಆನ್ ಆ್ಯನ್ ಆವ್ರೇಜ್ ಫೀಸ್ ಇದ್ದರೆ ಕೆಲವೊಂದು ಕಾಲೇಜುಗಳು ನಮ್ಮ ಮೊದಲು ಹೇಳಿದಾಗ ಡಿಪೆಂಡಿಂಗ್ ಅಪಾನ್ ಅಲ್ಲಿರುವಂಥ ಫೆಸಿಲಿಟಿಗಳು ಆ ಕಾಲೇಜಿನ ಒಂದು ಸ್ಟ್ಯಾಂಡರ್ಡ್ ಮೇಲೆ ಆ ಒಂದು ಫೀಸನ್ನು ಸೆಟ್ ಮಾಡಿರ್ತಾರೆ ಮತ್ತು ಅಲ್ಲಿ ಯಾವ ಕಾಲೇಜು ಯಾವ ಸಿಟಿಗಳಲ್ಲಿ ಇರ್ತವೆ ಈಗ ಜನರಲ್ಲಿ ಅಂತ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫೀಸ್ ಇರುತ್ತೆ ಕಾಲೇಜ್ ಫೀಸೇ ಬಟ್ ಅದು ಅಪಾರ್ಟ್ ಫ್ರಮ್ ನೀವು ಬೇರೆ ಸ್ವಲ್ಪ ಬೇರೆ ರಾಜ್ಯ ಜ ಜಿಲ್ಲೆಗಳಲ್ಲಿ ಹೋದಾಗ ಅಲ್ಲಿ ನಿಮ್ಮ ಫೀಸ್ ಕೂಡ ಕಡಿಮೆ ಇರುತ್ತೆ ಕಾಲೇಜ್ ಫೀಸ್ ಸೊ ಆ ರೀತಿಯಾದಂಥ ಸಿ ಇ ಟಿ ಫೀಸ್ ಪ್ಲಸ್ ಕಾಲೇಜ್ ಫೀಸ್ ಇರುತ್ತೆ ವಿದ್ಯಾರ್ಥಿಗಳ ಮತ್ತು ವಿದ್ಯಾ ವಿದ್ಯಾರ್ಥಿ ಪಾಲಕರಲ್ಲೂ ಕೂಡ ಇದು ಗಮನ ಇರಬೇಕು ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿ ಪಾಲ್ ಪಾಲಕರು ನಮಗೆ ಸಿ ಇ ಟಿಯಲ್ಲಿ ಇಷ್ಟೇ ಫೀಸ್ ತೋರಿಸಿದ್ದಾರೆ ನಾವು ಇಷ್ಟೇ ಫೀಸ್ ತುಂಬತೀವಂತ ಕಾಲೇಜು ಆಫೀಸ್ಗಳಲ್ಲಿ ಬಂದು ಆ ರೀತಿಯಂಥ ಒಂದು ಗೊಂದಲದ ವಾತಾವರಣಗಳಿರುತ್ತೆ ಹಾಗಾಗಿ ವಿದ್ಯಾರ್ಥಿ ಪಾಲಕರು ದಯವಿಟ್ಟು ತಲೆ ಇಟ್ಕೋಬೇಕು ಸಿ ಇ ಟಿ ಫೀಸ್ ಪ್ಲಸ್ ಕಾಲೇಜ್ ಫೀಸ್ ಪ್ಲಸ್ ಅದರ್ ಫೀಸ್ ಇದೆಲ್ಲ ಸೇರಿದರೆ ನಿಮ್ಮ ವಿದ್ಯಾರ್ಥಿಗಳ ಒಂದು ವಾರ್ಷಿಕ ಫೀಸ್ ಆಗುತ್ತೆ ಸೊ ಅದು ಡಿಪೆಂಡಿಂಗ್ ಅಪ ನೀವು ಯಾವ ಕಾಲೇಜ್ ಅಲ್ಲಿ ಸೀಟನ್ನು ಪಡೀತೀರಾ ಮತ್ತು ಯಾವ ಕೋಟಾ ಅಡಿಯಲ್ಲಿ ನೀವು ಸೀಟನ್ನು ಪಡಿತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹೋಪ್ ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ ಇನ್ನೂ ಏನಾದರೂ ನಿಮಗೆ ಕಾಲೇಜ್ ಫೀಸ್ ಅಥವಾ ಕೋಟಾಗಳ ಬಗ್ಗೆ ಯಾವ ರೀತಿಯಾದಂಥ ಕಾಲೇಜ್ಗಳಿರ್ತೇನೋ ಡೌಟ್ ಇತ್ತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಲೈಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಎಂ ಪ್ರೆಸ್ ದೆ ಲೈಕ್ ಆನ್ ಟು ಗೇಟ್ ಅಪ್ಡೇಟ್ಸ್ ಫ್ರಮ್ All Academy